ನನ್ನ ಹೆಸರು ಎನ್ ಚಿತ್ರ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ ನಾನು ಈಗ ವರ್ಡ್ ಡಾಕ್ಯುಮೆಂಟ್ ನ ಮಾಡ್ತಾ ಇದೀನಿ ಅಡಿಗ ಪ್ರಾಜೆಕ್ಟ್ ನ ವರ್ಡ್ ಡಾಕ್ಯುಮೆಂಟ್ ಗೆ ಏಕ್ ಬರೆದು ಅಂತ ತೋರಿಸ್ತಾ ಇದೀನಿ ಈಗ ನಾನು ಖಾಲಿ ಹಾಳೆನ ತಗೊಂಡಿದ್ದೀನಿ ಇವಾಗ ಈಗ ಕಾಫಿ ಹೋಗ್ತಾ ಇದೀನಿ ಈಗ ಖಾಲಿ ಹಾಳೆನ ತಗೊಂಡಿದೀನಿ ಈಗ ಪೇಸ್ಟ್ ಮಾಡ್ತಾ ಇದೀನಿ ಹಾಗೆ ಭಾಷೆನೂ ಸಹ ಚೇಂಜ್ ಮಾಡ್ತಾ ಇದೀನಿ ಮತ್ತೆ ಫಾಂಟ್ ಸೈಜ್ ನ ಟೋಟಲ್ ಮಾಡ್ಬೇಕು ಅಂತ ಮತ್ತೆ ನಾನು ಸೆಲೆಕ್ಟ್ ಮಾಡಿ ಬಾರ್ಡರ್ ಹಾಕ್ತಾ ಇದೀನಿ ನಾವು ಇಲ್ಲಿ ಯಾವುದಾದರೂ ಸಹ ಹಾಕೋಬಹುದು ಈಗ ನಾನು ತಗೊಳ್ತಾ ಇದೀನಿ ಓಕೆ ಕೊಡ್ತಾ ಇದೀನಿ ಬಾರ್ಡರ್ ಬಂದಿದೆ ಬಂದಿದೆ ನಾನು ಈಗ ಭಾಷೆ ಚೇಂಜ್ ಮಾಡೋದು ಮತ್ತೆ ಕಲರ್ ಚೇಂಜ್ ಮಾಡೋದು ಫಾಂಟ್ ಸೈಜ್ ದೊಡ್ಡದ ಮಾಡೋದನ್ನೆಲ್ಲ ತೋರಿಸ್ತಾ ಇದೀನಿ ನಾನು ಈಗ ಭಾಷೆ ಚೇಂಜ್ ಮಾಡ್ತಾ ಇದೀನಿ ಈಗ ಫಾಂಟ್ ಸೈಜ್ ದೊಡ್ಡದ ಮಾಡ್ತಾ ಇದೀನಿ ಈಗ ಕಲರ್ ಕೊಡ್ತಾ ಇದೀನಿ ರಿಕ್ವೆಸ್ಟ್ ಫಾರ್ ಲೋನ್ ನ ಸೆಂಟರ್ ಮಾಡ್ತಾ ಇದೀನಿ ಸೆಂಟರ್ ಕುಂಚ್ತಾ ಇದೀನಿ ಈಗ ಇದಕ್ಕೆ ಕಲರ್ ಕೊಡ್ತಾ ಇದೀನಿ ನಂತರ ಕಲರ್ ಕೊಡ್ತಾ ಡಾಕ್ಯುಮೆಂಟ್ಗೆ ಬಾರ್ಡರ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಹೇಳ್ತಾ ಇದ್ದೀನಿ ಕಂಟ್ರೋಲ್ ಆಲ್ ಕೊಟ್ಟು ಈಗ ಬಾರ್ಡರ್ ಹಾಕ್ತಿದ್ದೀನಿ ಆಲ್ ಬಾರ್ಡರ್ ಚೇಂಜ್ ಔಟ್ ಸೈಡ್ ಬಾರ್ಡರ್ ಔಟ್ಸೈಡ್ ಬಾರ್ಡರ್ ಕೊಟ್ಟಿದ್ದೀನಿ ಬೋಲ್ಡ್ ಮಾಡಿ ಮತ್ತೆ ನಾನು ಬೋಲ್ಡ್ ಮಾಡಿ ಕಲರ್ ಕೊಟ್ಟಿದ್ದೀನಿ ನನ್ನ ಹೆಸರು ಕೃಷ್ಣ 8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕೆಂಪನಹಟ್ಟಿ ನಾನೀಗ ಕೃಷ್ಣ ಅಡಿಗ ಪ್ರಾಜೆಕ್ಟ್ನಲ್ಲಿ ಬರೆದಿದೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಬಾರ್ಡರ್ಗೆ ಹೋಗಿ ಔಟ್ಸೈಡ್ ಬಾರ್ಡರ್ ಕೊಡ್ತಾ ಇದ್ದೀನಿ ನಾನೀಗ ಅಲೈನ್ಮೆಂಟಲ್ಲಿ ಜಸ್ಟಿಫೈ ಮಾಡ್ತಾ ಇದ್ದೀನಿ ಜಸ್ಟಿಫೈ ಆಗಿ ರಿಕ್ವೆಸ್ಟ್ ಫಾರ್ ಲೋನ್ ಅನ್ನ ಸೆಂಟ್ರಲ್ ಮಾಡ್ತಿದ್ದೀನಿ ಸೆಂಟ್ರಲ್ ನಾನೀಗ ಡಾಕ್ಯುಮೆಂಟ್ಸ್ ಬರೆದಿರೋ ಹೆಸರನ್ನ ಟೈಪ್ ಮಾಡ್ತಿದ್ದೀನಿ
ನಾನು 7ನೇ ತರಗತಿ ಓದುತ್ತಿದ್ದೇನೆ ಉಸಾಹಿ ಪ್ರಶಾಲೆ ಕೆಂಪಯ್ಯನಹಟ್ಟಿ ನಾನು ವರ್ಡ್ ನಲ್ಲಿ ರಾಮಕೃಷ್ಣ ಈಗ ನಾನು ಅಡಿಗೆ ಪ್ರಾಜೆಕ್ಟ್ ಅಲ್ಲಿ ವರ್ಡ್ ನಾವು ಏನ ಬರೆಯೋದು ಅಂತ ತೋರಿಸ್ತಾ ಇದೀನಿ ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಕಾಪಿ ಮಾಡ್ಕೊಂಡಿದ್ದೀನಿ ಈಗ ನ್ಯೂ ಪೇಜ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಾಪಿ ಮಾಡ್ತಾ ಇದೀನಿ ಈಗ ನಾನು ಪೇಸ್ಟ್ ಮಾಡ್ತಾ ಇದೀನಿ ಹೆಸರು ಪೂಜಾ ಉನ್ನತಿ ಕಲಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ ನಾನು ಕೃಷ್ಣಾಡಿಗ ಪ್ರಾಜೆಕ್ಟ್ ಅಲ್ಲಿ ಈಗ ನಾನು ಪಾಂಟೆಸ್ ಮಾಡೋದು ಹೇಗೆ ಬಾರ್ಡರ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂತೀನಿ ನಂತರ ಇದನ್ನ ಬೋಲ್ಡ್ ಮಾಡ್ತೀನಿ ನಂತರ ಫಾಂಟ್ ಸೈಜ್ ದೊಡ್ಡ ಮಾಡ್ತೀನಿ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ ನಾವು ಮಾಡ್ತಿರೋದು ಅಡಿಗೆ ಪ್ರಾಜೆಕ್ಟ್ ಅಡಿಗೆ ಪ್ರಾಜೆಕ್ಟ್ ಅಲ್ಲಿ ಎಕ್ಸೆಲ್ ನ ಹೇಗೆ ತೋರಿಸ್ತಿದೀವಿ ಅಂದ್ರೆ ಕೊಳ್ಳೆಗಾಲದಲ್ಲಿ ಒಟ್ಟು 60,000 ಇದ್ದಾರೆ ಜನಸಂಖ್ಯೆ ಇನ್ಕಮ್ ಒಬ್ಬೊಬ್ಬರಿಗೆ ಇನ್ಕಮ್ ಇರುತ್ತೆ ಒಬ್ಬೊಬ್ಬರಿಗೆ ಆದಾಯ ಇರೋದಿಲ್ಲ ಅವರು ತಗೊಂಡಿರೋ ಪರ್ಸೆಂಟ್ 37% ಅವರದು ಒಟ್ಟು ಗುಣಿಸಿದಾಗ 22,200 ಬರುತ್ತೆ ಸೌತ್ ಇಂಡಿಯಾ ಟಿಫನ್ಸ್ ಅವರದು 10 ರೂಪಾಯಿ ಬರುತ್ತೆ ಅವರು ಏನಪ್ಪ ತಗೊಳ್ಳೋದು 10 ರೂಪಾಯಿ ತಿನ್ನೋದು ಅದು ಒಂದು ವರ್ಷಕ್ಕೆ ಲೆಕ್ಕ ಹಾಕಿದಾಗ 44,000 ಖರ್ಚು ಮಾಡ್ತಾರೆ ಆದಾಯ ಇರೋರು 10,08,000 ಖರ್ಚು ಮಾಡ್ತಾರೆ 50,000 ತಗೊಳ್ಳೋರು 59,000 ಖರ್ಚು ಮಾಡ್ತಾರೆ ತಗೊಳ್ಳೋರು 50 ರೂಪಾಯಿ ಕೊಡ್ ತಿಂತಾರೆ ಮತ್ತು 10,000 ತಗೊಳ್ಳೋರು 100 ರೂಪಾಯಿ ಕೊಡ್ ತಿಂತಾರೆ 50,000 ನಾರ್ತ್ ಇಂಡಿಯನ್ ಮೀಲ್ಸ್ ಅಂದ್ರೆ ಉತ್ತರ ಭಾರತ ತಿಂಡಿ ಊಟನ 200 ರೂಪಾಯಿ ಕೊಡ್ ತಿಂತಾ ಇದ್ದಾರೆ ಇನ್ಕಮ್ ತಗೊಳ್ಳೋರು ತಿಂಗಳಿಗೆ 2,000 ಬರ್ತಾರೆ 2,000 ತಗೊಳ್ಳೋರು ಓದುತ್ತಿದ್ದೇನೆ ಉನ್ನತಿ ಕಲಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪಯ್ಯನಹಟ್ಟಿ ನಾನೀಗ ಅಡಿಗೆ ಪ್ರಾಜೆಕ್ಟ್ನ ಎಕ್ಸೆಲ್ ಅಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಕೊಳ್ಳೆಗಾಲದಲ್ಲಿ ಒಟ್ಟು 60,000 ಜನ ಇದ್ದಾರೆ ಇದರಲ್ಲಿ ಆದಾಯ ಪಡ್ಕೊಳ್ಳದೇ ಇರೋರು 37% ಅಂದರೆ 2,000 ಆದಾಯ ಪಡ್ಕೊಳ್ಳೋರು 21% 2,000 5,000 33% 5,000 10,000 7% 10,000 50,000 50,000 ಆದಾಯ ಪಡ್ಕೊಳ್ಳೋರು 8% ಜನ ಇದ್ದಾರೆ ಈಗ ನಾವಿಲ್ಲಿ ಪರ್ಸೆಂಟೇಜ್ ಅಲ್ಲಿ ಹೇಳಿದೀವಿ ಈಗ ನಾವು ಜನಸಂಖ್ಯೆಯಲ್ಲಿ ಅಂದರೆ ಎಷ್ಟು ಜನ ಪಡ್ಕೊತಾ ಇದ್ದಾರೆ ಅಂತ ಹೇಳ್ಬೇಕಂದ್ರೆ ಇದಕ್ಕೆ ಒಟ್ಟು 60,000 ಜನ ಇದ್ದಾರೆ 60,000 37% ನಾವು ಗುಣಿಸಿದಾಗ ಇಲ್ಲಿ 22,22,200 ಉತ್ತರ ಬಂದಿದೆ ಇದೇ ರೀತಿ ನಾವು 21% 60,000 ಇಂಟು ಮಾಡಿದಾಗ 12,600 ಬಂದಿದೆ ಇದೇ ಥರ ಎಲ್ಲ ಪರ್ಸೆಂಟೇಜು ಗುಣಿಸಿದಾಗ ಈ ರೀತಿ ಉತ್ತರ ಬಂದಿದೆ ಈ ಉತ್ತರಗಳೆಲ್ಲ ಕೂಡಿದಾಗ ಒಟ್ಟು 60,000 ಜನ ಇದ್ದಾರೆ ಅದೇ ರೀತಿ ಈ ಉತ್ತರನೂ ಕೂಡಿದಾಗ ಕೂಡ ಈ ಉತ್ತರನೂ ಕೂಡಿದಾಗ ನಮಗೆ 60,000 ಉತ್ತರ ಬಂದಿದೆ ಧನ್ಯವಾದಗಳು ನಾಗವಲ್ಲಿ ನಾನು 8ನೇ ತರಗತಿ ಓದುತ್ತಿದ್ದೇನೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪಯ್ಯನಹಟ್ಟಿ ನಾನಿದ್ದ ಅಡಿಗೆ ಪ್ರಾಜೆಕ್ಟ್ನಲ್ಲಿ ಆದಾಯ ಇರೋರು ಮತ್ತು ಇಲ್ಲದೇ ಇದ್ದವರು ತಿಂಡಿಗೋಸ್ಕರ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಫಸ್ಟು 10 ರೂಪಾಯಿ ಕೊಟ್ಟು ಸೌತ್ ಇಂಡಿಯನ್ ಟಿಫನ್ಸ್ನ ವರ್ಷಕ್ಕೆ ಅಂದರೆ 4,44,000 ಕೊಟ್ಟು ಖರ್ಚು ಮಾಡ್ತಾರೆ ಅದೇ 20 ರೂಪಾಯಿ ಕೊಟ್ಟು ತಿನ್ನೋರು 1,08,000 ಕೊಟ್ಟು ಖರ್ಚು ಮಾಡಿ ತಿಂತಾರೆ ನೆಕ್ಸ್ಟು
ಅದೇ ಸೌತ್ ಇಂಡಿಯನ್ ಮೀಲ್ಸ್ನ 50 ರೂಪಾಯಿ ಕೊಟ್ಟು ತಿಂತಾರೆ ಅವರು ವರ್ಷಕ್ಕೆ 59 ಲಕ್ಷದ 40 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಅದೇ 100 ರೂಪಾಯಿ ಕೊಟ್ಟು ತಿನ್ನುವರು 33 ಲಕ್ಷದ 60 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಅದೇ 200 ರೂಪಾಯಿ ಕೊಟ್ಟು ತಿನ್ನುವರು 24 ಲಕ್ಷ ರೂಪಾಯಿಗಳನ್ನ ಅವರು ಖರ್ಚು ಮಾಡ್ತಾರೆ ಹೀಗೆ ಒಟ್ಟಾರೆ ನಾವು ಟೋಟಲ್ ಮಾಡಿದಾಗ ಲಾಸ್ಟ್ ಅಲ್ಲಿ 1 ಕೋಟಿ 31 ಲಕ್ಷದ 52 ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಎಲ್ಲರೂ ನಾರ್ತ್ ಇಂಡಿಯನ್ ಮೀಲ್ಸ್ ನೇ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು ಶ್ಯಾಮ್ ಸುಂದರ್ ಸರ್ ಗೆ ನಾವು ಮಾಡಿದ ಅಡಿಕ ಸೆಕ್ಟರ್ ಪ್ರಾಜೆಕ್ಟ್ ನ ಈಗ ನಾನು ಕಳಿಸ್ತಾ ಇದೀನಿ ಬ್ಲೂ ಕಲರ್ ಬರ್ಲಿ ಕಾಮೆ ನನ್ನ ಹೆಸರು ನವ್ಯಶ್ರೀ ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಪುರ ನಾನು ಇಂದು ರಾಮಕೃಷ್ಣ ಅಡಿಗ ಅವರದು ಲೋನ್ ಗೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅವರು ನಮ್ಮ ಊರಲ್ಲಿ ಬಂದು ಹೋಟೆಲ್ ಓಪನ್ ಮಾಡಬೇಕು ಅಂತಿದ್ದಾರಲ್ವಾ ಅವರು ಅಪ್ಲಿಕೇಶನ್ ಹಾಕಕ್ಕೆ ಒಂದು ಫಾರ್ಮೆಟ್ ಮಾಡ್ಕೊಂಡಿದ್ದಾರೆ ಅದನ್ನ ಕಾಪಿ ಪೇಸ್ಟ್ ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ಕೊಂತೀನಿ ಮೊದಲು ಫೈಲ್ ಗೆ ಹೋಗಬೇಕು ಅಲ್ಲಿ ನ್ಯೂ ಪೇಜ್ ತಗೊಂಡಿದ್ದೀವಲ್ವಾ ನ್ಯೂ ಪೇಜ್ ತಗೊಂಡು ಇಲ್ಲಿ ಮಿನಿಮೈಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಲೋನ್ ಅಪ್ಲಿಕೇಶನ್ ನ ತಗೊಂಡು ಫಸ್ಟ್ ಕಂಟ್ರೋಲ್ ಹಾಲ್ ಕೊಡ್ಕೊತೀನಿ ಅವಾಗ ಎಲ್ಲ ಸೆಲೆಕ್ಟ್ ಆಗುತ್ತೆ ಮತ್ತೆ ಕಾಪಿ ಪೇಸ್ಟ್ ಕೊಡ್ತೀನಿ ಮತ್ತೆ ಮಿನಿಮೈಸ್ ಮಾಡ್ಕೊಂಡಿರೋದ್ರಲ್ಲಿ ನ್ಯೂ ಪೇಜ್ ತಗೊಂಡ್ತೀನಿ ನ್ಯೂ ಪೇಜ್ ತಗೊಂಡು ಪೇಸ್ಟ್ ಕೊಡ್ತೀನಿ ಪೇಸ್ಟ್ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಶೀಟ್ ಕಾಣಿಸುತ್ತೆ ಅಲ್ಲಿ ಕ್ಲಿಕ್ ಮಾಡ್ತೀನಿ ಅವಾಗ ನಾವು ಏನು ಸೆಲೆಕ್ಟ್ ಏನು ಅಪ್ಲಿಕೇಶನ್ ಬರೆದಿರ್ತೀವಿ ಅದೆಲ್ಲ ಇನ್ನೊಂದು ಪೇಜ್ಗೆ ಕಾಪಿ ಆಗಿರುತ್ತೆ ಥ್ಯಾಂಕ್ ಯು